ಊರಿನವರಾಗಿದ್ದು ನಮ್ಮ ತಾಯಿಯವರಿಗೆ 17ರಿಂದ ಹಿಂದೆ ಈ ಕೊಟ್ರೇಶ್ವರ ಹಾಸ್ಪಿಟ್ಲಿಗೆ ಕೆಮ್ಮು ಅಂತ ಕರ್ಕೊಬಂದು ಇಲ್ಲಿ ಅಡ್ಮಿಟ್ ಮಾಡಿ ಅವ್ರದ್ದು ಪಾಸಿಟಿವ್ ಬಂದಿತ್ತು. ಪಾಸಿಟಿವ್ ಬಂದ್ಮೇಲೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು, ಇಷ್ಟು ದಿನ ಆರಾಮಾಗುತ್ತೆ ಅಂತಲೇ ಹೇಳ್ತಾ ಇದ್ರು. ಇವತ್ತು ನೋಡಿದರೆ ಬೆಳಗ್ಗೆ ಡೆತ್ ಆಯಿತು. ಬಿಲ್ ಮಾಡಿದ್ದಾರೆ 685,000 ಬಿಲ್ ಮಾಡಿದ್ದಾರೆ ಸರ್. ನಾವು ಆಲ್ರೆಡಿ 150,050 ಆಲ್ರೆಡಿ ಕಟ್ಟಿದ್ದೇವೆ. ಇನ್ನು 535,000 ಸರ್ ನಾವು ಎಲ್ಲಿಂದ ಮೆಡಿಸಿನ್ ಅಪ್ ಟು ಸರ್ ಇಲ್ಲಿವರೆಗೂ ಹೊರಗಡೆ ತಂದು ಕೊಟ್ಟಿದ್ದೀವಿ ಸರ್. ನಾವು ಮೆಡಿಸಿನ್ ಈಗ ನೋಡಿದ್ರೆ 5,30,000 ಕಟ್ಟಿರಿ ಅಂತ ಐತೆ. ಈಗ ಏನು ಮಾಡ್ತೀರಾ ಈಗ ಬಾಡಿಗೆ ಸರ್? ನಾವು ಹೇಳ್ಬಿಟ್ಟಿದ್ದೀವಿ ಸರ್, ಒಂದು ರೀಸನೇಬಲ್ ಮಾಡಿ ಅಂತ ಹೇಳಿದ್ದೇವೆ. ಇಲ್ಲಾಂದ್ರೆ ಅಷ್ಟು ಕಟ್ಟಲಿಕ್ಕೆ ಆಗೋದಿಲ್ಲ, ನೀವೇ ಬಾಡಿ ಇಟ್ಕೊಳ್ಳಿ, ನೀವೇ ಇಟ್ಕೊಡಿ ಅಂತ ಹೇಳ್ತೇವೆ. ಇವ್ರದ್ದು ಹೇಳ್ರಿ, ಅವ್ರ ಮಗ ತಮ್ಮ ಇನ್ನೊಬ್ಬ ಈ ಪೇಷಂಟ್ ಇದೆಲ್ಲ 6 ದಿನದಿಂದ ನಮ್ಮ ಅವ್ರ ಎರಡನೇ ಮಗನ ಇಲ್ಲೇ ಸಹ ಕೋವಿಡಿಂದ ತಿರ್ಕೊಂಡು ಸರ್, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರು ಡಾಕ್ಟ್ರು. ಅವರು ಸಹ ಇಲ್ಲೇ ಪ್ರಾಣ ಬಿಟ್ಟರು ಸರ್. ಅವ್ರ ಹೆಸರೇನು? ದುರ್ಗಪ್ಪ ಅಂತ ಸರ್. ನಿಮಗೆ ಏನಾಗಬೇಕು ಅವರು? ಅಣ್ಣ, ನನ್ನ ಸ್ವಂತ ಅಣ್ಣ, ಈಗಿರೋ ತಾಯಿ. ನಾವು ಇಲ್ಲಿ 20 ದಿನದಿಂದ ಆಸ್ಪತ್ರೆ ಅಲ್ದಾಡಿ ಭಾಳ ಸುಸ್ತಾಗಿದೆ ಸರ್. ಇನ್ನೂ 5.5-6 ಲಕ್ಷ ಕಟ್ಟೋದು ಹೆಂಗೆ ಕಟ್ಟಬೇಕು ದೃಷ್ಟಿಯಿಂದ ಕೇಳಿ ಕಟ್ತೀವಿ ಸರ್. ಈಗ ಅಷ್ಟು ಆಗಿಲ್ಲ ಅಂತ ನಿಮ್ಮ ವಾದ? 685,000 ಆಗಿಲ್ಲ ಬಿಲ್ಲ, ಸುಮ್ಮನೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ. ಈಗ ಬಾಡಿ ಹೋಗ್ಬಿಟ್ಟಿದೆ ಸರ್, ಜೀವನ ಇಲ್ಲ, ಜೀವನ ಹೋಗ್ಬಿಟ್ಟಿದೆ. ಜೀವ ಇಲ್ದಂಗೆ ಈಗ ಎಂತ ಮಾಡಿದೆ ನೋಡಿ, ಈಗ ನೀವೇನಾದ್ರು ಒಂದು ಸಹಾಯ ಮಾಡಿ. ಫೋನಿಗೆ ಸಿಗ್ತಾ ಇಲ್ಲ ಸರ್, ಡೈರೆಕ್ಟ್ ಸಿಗ್ತಾ ಇಲ್ಲ. ಬೆಳಗ್ಗೆ ನೆನ್ನೆ ಸಿಕ್ಕಿದ್ರು ಸರ್ ಅವರು, ಅದೇ ಇನ್ನೊಂದು 2 ದಿನ ಇರಲಿ ಅಂತ ಹೇಳಿದರು. ಬಟ್ ಈಗ ಅವರು ಫೋನಿಗೆ ಅಲ್ಲಿ ಕೌಂಟ್ರಲ್ಲಿ ಹೇಳಿದ್ವಿ, ಅಲ್ಲಿ ಮಾತಾಡ್ರಿ ಏನಿದೆ. ನಾವು ಬಂದು ಸುಮಾರು ಗಂಟೆ ಆಯ್ತು ಬಂದು, ಈಗ ನಾನು ರೌಂಡ್ಸ್ ಹೋಗಿದ್ದೀನಿ, ಆಮೇಲೆ ಹೋಗ್ತಾ ಮಾತಾಡ್ರಿ ಅಂತ ಹೇಳ್ತಾರೆ ಸರ್. ಕೊಟ್ರೇಶ್ ಅಂತ. ಕೊಟ್ರೇಶ್? ಹೌದು, ಎಮ್ ಡಿ ಅಂತ. ನಿಮ್ಮೂರು? ಶಿಕಾರಿಪುರ. ಶಿಕಾರಿಪುರ ತಾಲೂಕು ಶಿಕಾರಿಪುರ. ಅಲ್ಲೇ ಪ್ರಾಪರ್ ನಾನು ಕಡೆಯಿದೆ. ಮಾನವ ಮಾನೇ ಮರದಿಲ್ಲ ಸರ್, ಏನು ಆ ರೀತಿ ಬಿಲ್ ಮಾಡ್ತಾ ಇದ್ದಾರೆ. ಉಳಿದ್ರೆ ಕೊಡ್ತಾರೆ.